ಯಾವ ರಾಜ್ಯಕ್ಕೂ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಅನುದಾನ ಸಿಕ್ಕಿಲ್ಲ ಆದರೆ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 5300 ಕೋಟಿ ಘೋಷಿಸಿದ್ದು ರಾಜಕೀಯ ತಿರುವು ಪಡೆದುಕೊಳ್ಳತಾ ಇದೆ ಇನ್ ದಿ ಡ್ರೌಟ್ ಪ್ರೋನ್ ಸೆಂಟ್ರಲ್ ರೀಜನ್ಸ್ ಆಫ್ ಕರ್ನಾಟಕ ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ 5300 ಕ್ರೋರ್ ವಿಲ್ ಬಿ ಗಿವನ್ ಟು ಅಪ್ಪ ಭದ್ರಾ ಪ್ರಾಜೆಕ್ಟ್ To provide sustainable micro irrigation and filling up of surface tanks for drinking water. Kendra budget nalli yava rajyakku pratyekavagi hana needilla. Adre Karnataka Bhadra Meldande Yojanege Nirmala Sitaraman pratyeka hana nigadi madidare. Modlu yenidu Bhadra Yojane anta nodona. Tunga Dam ninda 17.4 TMC. ಭದ್ರಾ ಡ್ಯಾಂನಿಂದ 12.5 ಟಿಎಂಸಿ ವಿವಿ ಸಾಗರ ಜಲಾಶಯಕ್ಕೂ 2.5 ಟಿಎಂಸಿ ನೀರು ಪೂರೈಸುವ ಯೋಜನೆ ಇದು ಈ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ನೀರನ್ನು ಮಧ್ಯ ಕರ್ನಾಟಕದ ಜನರಿಗೆ ಪೂರೈಸಲಾಗುತ್ತದೆ ಚಿತ್ರದುರ್ಗ ಚಿಕ್ಕಮಗಳೂರು ತುಮಕೂರು ದಾವಣಗೆರೆಗೆ ಲಾಭ ಸಿಗಲಿದೆ ಈ ನಾಲ್ಕು ಜಿಲ್ಲೆಯ 5.57 ಲಕ್ಷ ಎಕರೆಗೆ ಹನಿ ನೀರಾವರಿಗೆ ಅನುಕೂಲ ಆಗಲಿದೆ ನಾಲ್ಕು ಜಿಲ್ಲೆಯ 2.25 ಲಕ್ಷ ಹೆಕ್ಟರ್ಗೆ ಸಂಪೂರ್ಣ ನೀರಾವರಿ ಸೌಲಭ್ಯ ಸಿಗಲಿದೆ 367 ಎಕರೆಗೆ 50ರಷ್ಟು ನೀರು ತುಂಬಿಸಲಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ಕು ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆ ಇದು 2003 ರಲ್ಲಿ ರಾಜ್ಯ ಸರ್ಕಾರ 2000 ಕೋಟಿ ಮೀಸಲಿಟ್ಟಿತ್ತು 2008 ರಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಚಾಲನೆ ಸಿಕ್ತು 2015 ರಲ್ಲಿ ಯೋಜನೆಯ ವೆಚ್ಚ 12340 ಕೋಟಿಗೆ ಏರಿಕೆಯಾಯಿತು 2022 ಕ್ಕೆ 21000 ಕೋಟಿಗೆ ಏರಿಕೆಯಾಯಿತು ಈವರೆಗೆ 4866 ಕೋಟಿ ಖರ್ಚಾಗಿದ್ರೂ ಕೆಲಸ ಆಗಿಲ್ಲ ಈಗ ಕೇಂದ್ರದ ಬಜೆಟ್ನಲ್ಲಿ 5300 ಕೋಟಿ ನಿಗದಿ ಆಗಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟ್ನಲ್ಲಿ ಅನುದಾನ ಸಿಕ್ಕಿದೆ ಆದರೆ ಚುನಾವಣೆ ಗೆಲ್ಲೋಕೆ ಬಿಜೆಪಿಯವರು ಘೋಷಣೆ ಮಾಡಿದ್ದಾರಷ್ಟೇ ಹಣ ರಿಲೀಸ್ ಮಾಡಲ್ಲ ಅನ್ನೋ ಆರೋಪ ವಿಪಕ್ಷಗಳದ್ದು ಅಪರ ಭದ್ರಾ ಯೋಜನೆಗೆ 5300 ಕೋಟಿ ರೂಪಾಯಿ ಕೊಟ್ಟಿರುವಂತದ್ದು ಪ್ರಥಮ ಕೇಂದ್ರ ಸರ್ಕಾರ ಇದು ರಾಷ್ಟ್ರೀಯ ಯೋಜನೆ ಪ್ರಥಮ ಯೋಜನೆ ಮಧ್ಯ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು ವರವನ್ನ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ ಎಲ್ಲ ಹುಡುಗರಾಗಿದ್ದಾಗ ತಮಾಷೆ ಪೆಟ್ಟಿಗೆ ಅಂತ ಬರ್ತಿತ್ತು ಬಾಂಬೆ ನೋಡಿ ದೆಲ್ಲಿ ನೋಡಿ ಬೆಂಗಳೂರು ನೋಡಿ ಕಲ್ಕತ್ತಾ ನೋಡಿ ಅಂತ ತೋರಿಸರು ನಾವು ಹಿಂಗ್ ನೋಡ್ತಾ ಇರುವಾಗಲೇ ಬಡದು ಬಿಡೋ ನಮ್ಮ ಬಾಕಿ ಹೊಟ್ಟೆ ಹೋಗೋದು ಅವು ಒಂದು ರೂಪಾಯಿನೂ ಖರ್ಚಾಗಿಲ್ಲ ಈ ತರ ಇವ್ರು ಮಾಡಿರ್ತಕ್ಕಂಥದ್ದು ಇದೊಂದು ದೊಡ್ಡ ಆರ್ಥಿಕ ನೆರವು ಆಯ್ತು ಬಹುಶಃ ದೇಶದ ಇತಿಹಾಸದಲ್ಲೇನೆ ಯಾವ ರಾಜ್ಯಕ್ಕೂ ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಕೊಟ್ಟಿಲ್ಲ ಹೇಳಿ ಯಾಕೆ ಮೇಕೆದಾಟ್ ಯೋಜನೆ ಯಾಕೆ ಹಣ ಇವತ್ತರು ಒಂದು ರೂಪಾಯಿ ಖರ್ಚು ಮಾಡಿ ಆಯ್ತು 1000 ಕೋಟಿ ಇಟ್ರಿ ಬಹಳ ಸಂತೋಷ ಒಂದ್ 10000 ಕೋಟಿ ಆಗ್ಬೋದು ನಾವು ಮಾಡಿದಾಗ ಒಂದ್ 5000 ಕೋಟಿ ಇತ್ತು ಈಗ ಒಂದ್ 10000 ಕೋಟಿ ಆಗ್ಬೋದು ಯಾಕೆ ಅದನ್ನ ಅನೌನ್ಸ್ ಮಾಡಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿ ತಪ್ಪೇನಿದೆ ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ ನಲ್ಲಿ 5300 ಕೋಟಿ ರೂಪಾಯಿಗಳನ್ನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ಒಂದು ಕಂಪ್ಲೀಷನ್ಗೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂತದ್ದು ಕರ್ನಾಟಕಕ್ಕೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಿರುವಂತದ್ದು ಅನುದಾನ ಒದಗಿಸಿ ಕೆಲಸಗಳನ್ನು ತ್ವರಿತವಾಗಿ ಪೂರ್ತಿಗೊಳಿಸುವುದು ಮುಖ್ಯ ಉದ್ದೇಶ ಈ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಇಲಾಖೆಗಳು ಸಜ್ಜಾಗಿವೆ ಅನುದಾನದ ಕೊರತೆಯಿಂದ ಈಗ ಸ್ವಲ್ಪ ಕುಂಠಿತವಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಿಕ್ಕಿರುವ ಗೌರವ ಮಧ್ಯ ಕರ್ನಾಟಕ ಜನರ ಮತ ಸೆಳೆಯೋ ಪ್ರಯತ್ನನೋ ಇಲ್ವೋ ಗೊತ್ತಿಲ್ಲ ಆದರೆ ಯೋಜನೆಯನ್ನ ಕೇಂದ್ರದ ಯೋಜನೆಯನ್ನಾಗಿ ಪರಿಗಣಿಸಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಬ್ಯೂರೋ ರಿಪೋರ್ಟ್ ನ್ಯೂಸ್ 18